ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ PSI ವೊಕ್ಯಾಬ್ಯುಲರಿ ಮತ್ತು ಟ್ರಾನ್ಸ್ಲೇಷನ್ ಸೀರೀಸ್ನ ಮುಂದಿನ ಸಂಚಿಕೆ. ಸೊ ಇವತ್ತಿನ ಸಂಚಿಕೆ ಸಂಚಿಕೆ ಸಂಖ್ಯೆ 12. ಸೊ ಇದಕ್ಕಿಂತ ಮುಂಚೆ ನಾವು 11 ಸಂಚಿಕೆಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. ಸೊ 11 ಸಂಚಿಕೆಗಳಲ್ಲಿ ನಾವು ಒಟ್ಟು 110 ಪದಗಳು ಮತ್ತು ವಾಕ್ಯ ರಚನೆ ಹೇಗೆ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೀವಿ. ಸೊ ಯಾರಾದರೂ ಹಿಂದಿನ ವಿಡಿಯೋಸ್ನ ಮಿಸ್ ಮಾಡಿದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ನ ಒಂದು ಲಿಂಕ್ ಹಾಕಿರ್ತೀವಿ. ಸೊ ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಎಲ್ಲ ಹಿಂದಿನ ವಿಡಿಯೋಗಳನ್ನು ನೀವು ನೋಡ್ಬೋದು. ಸೊ ಇವತ್ತಿನ ಸಂಚಿಕೆಯನ್ನು ನಾವು ಪ್ರಜಾವಾಣಿ ದಿನಪತ್ರಿಕೆಯ ವಾಕ್ಯಗಳ ಭಾಷಾಂತರ ಮಾಡೋದ್ರ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಸೊ ಇದು ನಿಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ಪದಸಿರಿ ಮತ್ತು ಭಾಷಾಂತರಕ್ಕೆ ಸಹಾಯ ಆಗುತ್ತೆ. ಹಾಗಿದ್ರೆ ಹಿಂದಿನ 10 ಪದಗಳನ್ನು ನಾವು ಕಲಿಯೋದಾದ್ರೆ, ಸೊ ಇವತ್ತು ನಾವು 111ನೇ ಪದನ ಸ್ಟಾರ್ಟ್ ಮಾಡಿದ್ವಿ. ಸೊ ಮೊದಲನೇ ಪದ ಪಾದಾರ್ಪಣೆ. ಪಾದಾರ್ಪಣೆ ಅಂದ್ರೆ ನಾವು ಇನಾಗುರಲ್, ಡೆಬ್ಯೂಟ್ ಅಥವಾ ಎಕ್ಸಿಬಿಷನ್ ಅಂತ ಕರಿಬಹುದು ಅಲ್ವಾ. ಸೊ ಇನಾಗುರಲ್ ಮ್ಯಾಚ್, ಡೆಬ್ಯೂಟ್ ಮ್ಯಾಚ್. ಸೊ ರೇರ್ಲಿ ಸಮಟೈಮ್ಸ್ ನಾವು ಎಕ್ಸಿಬಿಷನ್ ಮ್ಯಾಚ್ ಅಂತ ಕೂಡ ಕರಿತೀವಿ. ಸೊ ಅದಾದ್ಮೇಲೆ ಮುಂದಿನ ಪದ ಅಮೋಘ. ಅಮೋಘ ಅಂದ್ರೆ ಗ್ರೇಟ್, ಮಾರ್ವಲಸ್, ಸ್ಟುಪಿಂಡಸ್, ಏನ್ ಬೇಕಾದ್ರೂ ಹೇಳ್ಬೋದು. ಅದಾದ್ಮೇಲೆ ಜನಾಂಗೀಯ. ಜನಾಂಗೀಯ ಅಂದ್ರೆ ಎಥ್ನಿಕ್ ಗ್ರೂಪ್ ಅಂತ ಹೇಳ್ತೀವಿ. ಜನಾಂಗೀಯ ಗುಂಪು ಅಥವಾ ಎಥ್ನಿಕ್ ಗ್ರೂಪ್ ಅಥವಾ ಇದನ್ನ ರೇಷಿಯಲ್ ಅಂತ ಕೂಡ ನಾವು ಬಳಸ್ತೀವಿ. ಅದಾದ್ಮೇಲೆ ಮುಂದಿನ ಪದ ಸಾಮರ್ಥ್ಯ. ಸಾಮರ್ಥ್ಯ ಅಂದ್ರೆ ಕೆಪ್ಯಾಸಿಟಿ. ಅದಾದ್ಮೇಲೆ ಮೆರೆದಿರುವ. ಮೆರೆದಿರುವ ಅಂದ್ರೆ ನಾವು ಶೋನ್ ಅಂತಾನು ಹೇಳ್ಬೋದು ಅಥವಾ ಎಕ್ಸಿಬಿಟೆಡ್ ಅಂತಾನು ಹೇಳ್ಬೋದು. ಮುಂದಿನ ಪದ ನಿಂದನೆ. ನಿಂದನೆ ಅಂದ್ರೆ ಅಬ್ಯೂಸ್. ಓಕೆ, ಸೊ ಕೆಟ್ಟ ಪದಗಳನ್ನ ಮಾತಾಡಿದ್ರೆ ಅಥವಾ ನಿಂದಿಸೋದಕ್ಕೆ ನಾವು ಅಬ್ಯೂಸ್ ಅಂತ ಕರಿತೀವಿ. ಮುಂದಿನ ಪದ ಲಿಂಗ ತಾರತಮ್ಯ. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ. ಮುಂದಿನ ಪದ ಆರೋಪ. ಸೊ ಆರೋಪ ಅಂದ್ರೆ ಅಕ್ಯೂಸ್ ಅಂತ ಕರಿತೀವಿ. ಮುಂದಿನ ಪದ ಗುರಿ. ಗುರಿ ಅಂದ್ರೆ ಟಾರ್ಗೆಟ್. 120ನೇ ಪದ ಅಮಾನತು. ಅಮಾನತು ಅಂದ್ರೆ ಸಸ್ಪೆಂಡ್ ಅಥವಾ ಸಸ್ಪೆನ್ಷನ್. ಓಕೆ, ಸೊ ಈ ಪದಗಳ ಆಧಾರದ ಮೇಲೆ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂತ ಒಂದು ವಾಕ್ಯನ ನಾವಿವತ್ತು ಟ್ರಾನ್ಸ್ಲೇಷನ್ ಮಾಡಿ ನೋಡೋಣ. ಹಾಗೆ ನಾವು ಇತ್ತೀಚಿನ PSI ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ನಿಮ್ಗೆ ಡೆಫಿನೆಟ್ಲಿ ಗೊತ್ತು ವಾಕ್ಯಗಳ ಲೆಂತ್ ಏನಿರುತ್ತೆ, ತುಂಬಾ ಉದ್ದವಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಗ್ರೂಪಿಂಗ್ ಮೆಥಡ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅಂದ್ರೆ ವಾಕ್ಯನ ಹೇಗೆ ನಾವು ಚಿಕ್ಕ ಚಿಕ್ಕ ವಾಕ್ಯಗಳಾಗಿ ಬ್ರೇಕ್ ಮಾಡಿ ಅದನ್ನ ಹೇಗೆ ಜೋಡಿಸ್ಕೋಬಹುದು ಅನ್ನೋ ಕಾನ್ಸೆಪ್ಟ್ ಮೇಲೆ ನಿಮ್ಗೆ ಏನೋ ಈ ಟ್ರಾನ್ಸ್ಲೇಷನ್ ನಾವು ಹೇಳ್ಕೊಡ್ತಾ ಇದ್ದೀವಿ. ಸೊ ಇವತ್ತು ನಾನು ಟ್ರಾನ್ಸ್ಲೇಟ್ ಮಾಡ್ತಾ ಇರ್ತಕ್ಕಂಥ ವಾಕ್ಯ ಯಾವುದು ಅಂದ್ರೆ, ಪಾದಾರ್ಪಣೆ ಪಂದ್ಯದಲ್ಲೇ ಅಮೋಘ ಸಾಮರ್ಥ್ಯ ಮೆರೆದಿರುವ ಇಂಗ್ಲೆಂಡ್ನ ವೇಗದ ಬೌಲರ್ ಓಲಿ ರಾಬಿನ್ಸನ್ ಜನಾಂಗೀಯ ನಿಂದನೆ ಮತ್ತು ಲಿಂಗ ತಾರತಮ್ಯ ಆರೋಪಕ್ಕೆ ಗುರಿಯಾಗಿದ್ದಾರೆ. ಸೊ ಈ ವಾಕ್ಯನ ನಾನು ಎರಡು ಬ್ರೇಕ್ಸ್ ಆಗಿ ಡಿವೈಡ್ ಮಾಡೋದಾದ್ರೆ, ಪಾದಾರ್ಪಣೆ ಪಂದ್ಯದಲ್ಲೇ ಅಮೋಘ ಸಾಮರ್ಥ್ಯ ಮೆರೆದಿರುವ ಇಂಗ್ಲೆಂಡ್ನ ವೇಗದ ಬೌಲರ್ ಓಲಿ ರಾಬಿನ್ಸನ್. ಸೊ ಇಲ್ಲಿಗೆ ಒಂದು ಬ್ರೇಕ್ ಮಾಡ್ಕೊಳ್ಬಹುದು. ಅದಾದ್ಮೇಲೆ ಇಲ್ಲಿಂದ ಮತ್ತೆ ವರ್ಷನ್ ಚೇಂಜ್ ಆಗುತ್ತೆ, ಅವ್ರು ಏನ್ ಮಾಡಿದ್ರು ಅಂತ ಆಗುತ್ತೆ. ಸೊ ಅದನ್ನ ಸಪರೇಟ್ ಮಾಡ್ಕೊಳ್ಳಿ. ಅವ್ರು ಏನ್ ಮಾಡಿದ್ರು, ಜನಾಂಗೀಯ ನಿಂದನೆ ಮತ್ತು ಲಿಂಗ ತಾರತಮ್ಯ ಆರೋಪಕ್ಕೆ ಅವರು ಗುರಿಯಾಗಿದ್ದಾರೆ. ಹಾಗಿದ್ರೆ ಈ ಎರಡು ಸಣ್ಣ ಸಣ್ಣ ವಾಕ್ಯಗಳನ್ನ ನೀವು ಸಪರೇಟ್ ಆಗಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಸೊ ಮೊದಲ ವಾಕ್ಯನ ಟ್ರಾನ್ಸ್ಲೇಟ್ ಮಾಡೋದಾದ್ರೆ ನೋಡಿ, ಪಾದಾರ್ಪಣೆ ಪಂದ್ಯದಲ್ಲೇ. ಸೊ ಇದನ್ನ ನಾವು ಇನಾಗುರಲ್ ಮ್ಯಾಚ್ ಇಟ್ ಸೆಲ್ಫ್ ಅಂತ ಹೇಳ್ತೀವಿ. ಪಂದ್ಯದಲ್ಲೇ ಅಂತ ಇದೆ ಅಲ್ವಾ, ಪಂದ್ಯದಲ್ಲಿ ಅಂತ ಇದ್ದಿದ್ರೆ ಇನ್ ಇನಾಗುರಲ್ ಮ್ಯಾಚ್ ಅಂತ ಹೇಳ್ತಾ ಇದ್ವಿ. ಪಂದ್ಯದಲ್ಲೇ ಅಂತ ಇರೋದ್ರಿಂದ ಇನಾಗುರಲ್ ಮ್ಯಾಚ್ ಇಟ್ ಸೆಲ್ಫ್ ಅಂತ ಹೇಳ್ತೀವಿ. ಅಮೋಘ ಸಾಮರ್ಥ್ಯ ಮೆರೆದಿರುವ ಅಂದ್ರೆ ಎಕ್ಸಿಬಿಟೆಡ್ ಗ್ರೇಟ್ ಪರ್ಫಾರ್ಮೆನ್ಸ್ ಅಥವಾ ನಾನು ಮುಂಚೆನೆ ಹೇಳಿದೆ ಶೋಡ್. ಶೋಡ್, ಎಕ್ಸಿಬಿಟೆಡ್ ಅಥವಾ ಶೋಡ್ ಏನ್ ಬೇಕಾದ್ರೂ ಯೂಸ್ ಮಾಡಬಹುದು. ಎಕ್ಸಿಬಿಟೆಡ್ ಗ್ರೇಟ್ ಪರ್ಫಾರ್ಮೆನ್ಸ್ ಇಂಗ್ಲೆಂಡ್ನ ವೇಗದ ಬೌಲರ್ ಓಲಿ ರಾಬಿನ್ಸನ್. ಸೊ ಈ ವಾಕ್ಯದ ಟ್ರಾನ್ಸ್ಲೇಷನ್ ಹೇಗಿರುತ್ತಂದ್ರೆ, ಓಲಿ ರಾಬಿನ್ಸನ್, ಫಾರ್ ಎಕ್ಸಾಂಪಲ್, ನಾನು ಓಲಿ ರಾಬಿನ್ಸನ್ ಅನ್ನೋದು ನಾನು ಕೇಳೇ ಇಲ್ಲ, ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ಸೊ ನನಗೆ ಓಲಿ ಅನ್ನೋದು ಈ ಕರೆಕ್ಟ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಸರ್. ಯು ಕ್ಯಾನ್ ರೈಟ್ ಓಲಿ, OLI ಆದ್ರೂ ಬರೀಬಹುದು, VOLI ಆದ್ರೂ ಬರೀಬಹುದು. ಯಾಕಂದ್ರೆ ಪ್ರಾಪರ್ ನೌನ್ಸ್ ನಮ್ಗೆ ಕೆಲವಾರು ಜನ ಗೊತ್ತೇ ಇರೋದಿಲ್ಲ ಅಂತವ್ರು ನಾವು ಏನೋ ಟ್ರಾನ್ಸ್ಲೇಷನ್ ಬಂದಾಗ, ಸೊ ಅದಕ್ಕೆ ಸೂಕ್ತವಾದ ಕ್ಲೋಸೆಸ್ಟ್ ಟ್ರಾನ್ಸ್ಲೇಷನ್ ನೀವು ಮಾಡ್ಬೇಕಾಗತ್ತೆ. ತುಂಬಾ ಪಾಪ್ಯುಲರ್ ಪರ್ಸನ್ ಆದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಏನೋ ತಪ್ಪು ಸ್ಪೆಲ್ಲಿಂಗ್ ಬರೀಬಾರ್ದು. ಸೊ ಓಲಿ ರಾಬಿನ್ಸನ್, ಫಾಸ್ಟ್ ಬೌಲರ್ ಆಫ್ ಇಂಗ್ಲೆಂಡ್, ಎಕ್ಸಿಬಿಟೆಡ್ ಗ್ರೇಟ್ ಪರ್ಫಾರ್ಮೆನ್ಸ್ ಇನ್ ದಿ ಇನಾಗುರಲ್ ಮ್ಯಾಚ್ ಇಟ್ ಸೆಲ್ಫ್. ಓಕೆ, ಸೊ ಇದು ನನ್ನ ಮೊದಲ ಸ್ಪ್ಲಿಟ್ನ ನಾನು ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದೀನಿ. ಎರಡನೇ ಸ್ಪ್ಲಿಟ್, ಜನಾಂಗೀಯ ನಿಂದನೆ ಮತ್ತು ಲಿಂಗ ತಾರತಮ್ಯ ಆರೋಪಕ್ಕೆ
ಗುರಿಯಾಗಿದ್ದಾರೆ ಓಕೆ ಸಿ ಆರೋಪಕ್ಕೆ ಗುರಿಯಾಗಿದ್ದಾರೆ ಸಿ ಈ ಪದ ನೋಡಿ ಕನ್ನಡಕ್ಕೂ ಇಂಗ್ಲಿಷ್ಗೂ ವ್ಯತ್ಯಾಸನ ನೀವು ಅರ್ಥ ಮಾಡ್ಕೋಬೇಕು ಆರೋಪಕ್ಕೆ ಗುರಿಯಾಗಿದ್ದಾರೆ ಗುರಿಯಾಗಿದ್ದಾರೆ ಅಂದ್ರೇನು ಟಾರ್ಗೆಟ್ ಟಾರ್ಗೆಟೆಡ್ ಅಲ್ವಾ ಅಕ್ಯೂಸ್ ಆರೋಪ ಅಂದ್ರೆ ಅಕ್ಯೂಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ಇಂಗ್ಲಿಷ್ ಅಲ್ಲಿ ನಾವು ಟಾರ್ಗೆಟೆಡ್ ಅಕ್ಯೂಸ್ ಅಂತ ಹೇಳಲ್ಲ ಅರ್ಥ ಆಯ್ತಲ್ವಾ ಟಾರ್ಗೆಟೆಡ್ ಅಕ್ಯೂಸ್ಡ್ ಅಂತ ಹೇಳಲ್ಲ ಈ ಎರಡೂ ಪದಗಳನ್ನು ಒಟ್ಟಿಗೆ ಸೇರಿಸಿ ನಾವು ಏನಂತ ಹೇಳ್ತೀವಿ ಅಂದ್ರೆ ಅಕ್ಯೂಸ್ಡ್ ಅಂತ ಹೇಳ್ತೀವಿ ಅರ್ಥ ಆಯ್ತಲ್ವಾ ಕನ್ನಡದಲ್ಲಿ ಬರೆಯುವಾಗ ಮಾತ್ರ ನಾವು ಆರೋಪಕ್ಕೆ ಗುರಿಯಾಗಿದ್ದಾರೆ ಅಂತ ಬರಿತೀವಿ ಬಟ್ ಇಂಗ್ಲಿಷ್ ಅಲ್ಲಿ ಒಂದೇ ಪದದಲ್ಲಿ ಅದನ್ನ ನಾವು ಅಕ್ಯೂಸ್ಡ್ ಅಂತ ಬರೆದು ಬಿಡ್ತೀವಿ ಸೊ ಯಾವ ಆರೋಪಕ್ಕೆ ಗುರಿಯಾಗಿದ್ದಾರೆ ಅದನ್ನ ಆಫ್ ಇವೆರಡು ಬರೀರಿ ಮತ್ತೆ ರೇಷಿಯಲ್ ಅಬ್ಯೂಸ್ ಇಲ್ಲಿ ಕಂಜಂಕ್ಷನ್ ಏನಿದೆ ಮತ್ತು ಅಂತ ಇದೆ ನಾವು ಅದನ್ನೇ ಬಳಸಬೇಕು ಆರ್ ಅಂತನೋ ಆಸ್ ವೆಲ್ ಆಸ್ ಅನೋ ಇನ್ ಅಡಿಷನ್ ಟು ನೋ ಬೇರೆ ಯಾವುದು ಬರೀಬಾರ್ದು ಆ್ಯಂಡ್ ಅಂತ ಮತ್ತು ಅಂತ ಇದ್ರೆ ಆ್ಯಂಡ್ ಅಂತ ಬರಿಬೇಕು ಲಿಂಗ ತಾರತಮ್ಯ ಅಂದ್ರೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಓಕೆ ಸೊ ಇವಾಗ ಎರಡು ಪಾರ್ಟ್ಸ್ನ ನಾನು ಏನೋ ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದೀನಿ ನೌ ಐ ನೀಡ್ ಟು ಜಾಯಿನ್ ಬೋತ್ ಆಫ್ ದೆಮ್ ಸೊ ಎರಡನ್ನು ಜಾಯಿನ್ ಮಾಡಬೇಕು ಜಾಯಿನ್ ಮಾಡಬೇಕಾದ್ರೆ ನಾವು ವರ್ಬ್ ಕ್ರಿಯಾಪದ ಯಾವ ಟೆನ್ಸ್ ಅಲ್ಲಿ ಇದೆ ನೋಡ್ಕೊಳ್ಳಿ ಗುರಿಯಾಗಿದ್ದಾರೆ ಅಂದ್ರೆ ಇದನ್ನ ಪರ್ಫೆಕ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಬೇಕಾಗತ್ತೆ ಸೊ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಸೊ ಇವೆರಡರಲ್ಲಿ ಒಂದನ್ನ ಯೂಸ್ ಮಾಡಬೇಕಾಗತ್ತೆ ಹ್ಯಾಸ್ ಬೀನ್ ಅಂದ್ರೆ ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರುತ್ತೆ ಹ್ಯಾವ್ ಬೀನ್ ಅಂದ್ರೆ ಪ್ಲೂರಲ್ ಸಬ್ಜೆಕ್ಟ್ ಆಗಿರುತ್ತೆ ಸೊ ನಾವು ಮಾತಾಡ್ತಾ ಇರೋದು ಯಾರ ಬಗ್ಗೆ ಉಲಿ ರಾಬಿನ್ಸನ್ ಇವರು ಏಕವಚನ ಆಗಿರೋದ್ರಿಂದ ನಾನು ಹ್ಯಾಸ್ ಬೀನ್ ಅನ್ನೋ ಏನೋ ಪದದಿಂದ ನಾನು ಜಾಯಿನ್ ಮಾಡ್ಬೋದು ಸೊ ಲುಕ್ ಅಟ್ ದಿಸ್ ಉಲಿ ರಾಬಿನ್ಸನ್ ಫಾಸ್ಟ್ ಬೌಲರ್ ಆಫ್ ಇಂಗ್ಲೆಂಡ್ ಎಕ್ಸಿಬಿಟೆಡ್ ಗ್ರೇಟ್ ಪರ್ಫಾರ್ಮೆನ್ಸ್ ಇನ್ ದಿ ಇನಾಗ್ರಲ್ ಮ್ಯಾಚ್ ಇಟ್ಸೆಲ್ಫ್ ಇವಾಗ ನಾನು ಕನೆಕ್ಟ್ ಮಾಡಬೇಕು ಹ್ಯಾಸ್ ಬೀನ್ ಅಕ್ಯೂಸ್ಡ್ ಆಫ್ ರೇಷಿಯಲ್ ಅಬ್ಯೂಸ್ ಅಂಡ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಓಕೆ ಸೊ ಅಲ್ಲಿಗೆ ನಿಮ್ಮ ಆನ್ಸರ್ ಬಂದ್ಬಿಡುತ್ತೆ ಸೊ ದಿಸ್ ಇಸ್ ಹೌ ಯು ನೀಡ್ ಟು ಪ್ರಾಕ್ಟೀಸ್ ಯುವರ್ ಟ್ರಾನ್ಸ್ಲೇಷನ್ ಪ್ರಾಸೆಸ್ ಓಕೆ ಸೊ ಮುಂದಿನ ವಾಕ್ಯ ನೋಡೋಣ ಈ ಹಿನ್ನೆಲೆಯಲ್ಲಿ ಅವರನ್ನು ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ಅಮಾನತು ಮಾಡಿತು ಸೊ ಇದು ಸರಳವಾಗಿದೆ ಇದರಲ್ಲೇನು ನಾವು ಗ್ರೂಪಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನಾವು ಇದನ್ನು ಏನೋ ಟ್ರಾನ್ಸ್ಲೇಟ್ ಮಾಡ್ಬೋದು ಸೊ ಇದನ್ನು ಟ್ರಾನ್ಸ್ಲೇಟ್ ಮಾಡೋದಾದರೆ ಈ ಹಿನ್ನೆಲೆಯಲ್ಲಿ ಸೊ ಇನ್ ದಿಸ್ ರಿಗಾರ್ಡ್ ಅಥವಾ ಬ್ಯಾಕ್ಡ್ರಾಪ್ ಅಥವಾ ಬ್ಯಾಕ್ಗ್ರೌಂಡ್ ಏನ್ ಬೇಕಾದ್ರೂ ಬರಿಬೋದು ಇನ್ ದಿಸ್ ಬ್ಯಾಕ್ಡ್ರಾಪ್ ಅಥವಾ ಬ್ಯಾಕ್ಗ್ರೌಂಡ್ ಏನ್ ಬೇಕಾದ್ರೂ ಬರಿಬೋದು ಸೊ ಅಮಾನತು ಮಾಡಿದೆ ಇನ್ ದಿಸ್ ಬ್ಯಾಕ್ಡ್ರಾಪ್ ಅವರನ್ನು ಅಂದ್ರೆ ಹೀ ಯಾಕಂದ್ರೆ ನಾವು ಪ್ರನೌನ್ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ಅವ್ರ ಹೆಸರು ಬರೀತಾ ಇಲ್ಲ ಅಮಾನತು ಮಾಡಿದೆ ಹಿ ಹ್ಯಾಸ್ ಬೀನ್ ಸಸ್ಪೆಂಡೆಡ್ ಅಮಾನತು ಅಂದ್ರೆ ಏನು ಸಸ್ಪೆಂಡ್ ಹಿ ಹ್ಯಾಸ್ ಬೀನ್ ಸಸ್ಪೆಂಡೆಡ್ ಬೈ ಯಾರು ಸಸ್ಪೆಂಡ್ ಮಾಡಿರೋದು ಅವ್ರನ್ನ ಅದನ್ನ ಬರಿಬೇಕಾಗತ್ತೆ ಅದಕ್ಕೆ ಪ್ರಿಪೋಸಿಷನ್ ನಾವು ಬೈ ಅಂತ ಯೂಸ್ ಮಾಡಬೇಕು ಯಾರು ಸಸ್ಪೆಂಡ್ ಮಾಡಿರೋದು ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿ ಎಲ್ಲಿಂದ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ಸೊ ಇದೊಂದು ಸಪರೇಟ್ ಆಗುತ್ತೆ ಸೊ ಇನ್ ದಿಸ್ ಬ್ಯಾಕ್ಡ್ರಾಪ್ ಹಿ ಹ್ಯಾಸ್ ಬೀನ್ ಸಸ್ಪೆಂಡೆಡ್ ಬೈ ಇಂಗ್ಲೆಂಡ್ ಸೊ ಇದು ಪ್ರಾಪರ್ ನೌನ್ ಆಗಿರೋದ್ರಿಂದ ಇಂಗ್ಲೆಂಡ್ ಈ ಕ್ಯಾಪಿಟಲ್ ಲೆಟರ್ ಬರೀಬೇಕು ಮತ್ತೆ ಕಂಜಂಕ್ಷನ್ ಏನು ಮತ್ತು ಇಂಗ್ಲೆಂಡ್ ಆ್ಯಂಡ್ ವೇಲ್ಸ್ ಕ್ರಿಕೆಟ್ ಮಂಡಳಿ ಇದು ಅಷ್ಟೇ ವೇಲ್ಸ್ WALEC ವೇಲ್ಸ್ ಕ್ರಿಕೆಟ್ CRICKET ಕ್ರಿಕೆಟ್ ಬೋರ್ಡ್ ಮಂಡಳಿ ಅಂದ್ರೆ ಬೋರ್ಡ್ ಓಕೆ ಸೊ ಡಬ್ಲ್ಯೂ ಕ್ಯಾಪಿಟಲ್ ಬರೀಬೇಕು ಬಿಕಾಸ್ ದಿಸ್ ಇಸ್ ಆಲ್ಸೋ ಪ್ರಾಪರ್ ನೌನ್ ಓಕೆ ಒಂದು ಮಂಡಳಿಯ ಹೆಸರಾಗಿರೋದ್ರಿಂದ ಅದು ಪ್ರಾಪರ್ ನೌನ್ ಆಗುತ್ತೆ ವೇಲ್ಸ್ ಕ್ರಿಕೆಟ್ ಬೋರ್ಡ್ ಎಲ್ಲಿಂದ ನಿಂದ ಅಂತ ಇದೆ ನೋಡಿ ಫ್ರಮ್ ಸೊ ಫ್ರಮ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಓಕೆ ಸೊ ಇಂಟರ್ನ್ಯಾಷನಲ್ ಕ್ರಿಕೆಟ್ ಓಕೆ ಆ್ಯಂಡ್ ಫುಲ್ ಸ್ಟಾಪ್ ಸೊ ಈ ಸ್ಮಾಲ್ ಬರೀರಿ ಓಕೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸೊ ಇಲ್ಲಿಗೆ ನಿಮ್ಮ ವಾಕ್ಯ ಕಂಪ್ಲೀಟ್ ಆಗುತ್ತೆ ಸೊ ಈ ವಾಕ್ಯನ ಮತ್ತೆ ನಾನು ಕಂಪ್ಲೀಟ್ ಆಗಬಹುದಾದ್ರೆ ಇನ್ ದಿಸ್ ಬ್ಯಾಕ್ಡ್ರಾಪ್ ಅಥವಾ ಇನ್ ದಿಸ್ ಬ್ಯಾಕ್ಗ್ರೌಂಡ್ ಹಿ ಹ್ಯಾಸ್ ಬೀನ್ ಸಸ್ಪೆಂಡೆಡ್ ಬೈ ಇಂಗ್ಲೆಂಡ್ ವೇಲ್ಸ್ ಕ್ರಿಕೆಟ್ ಬೋರ್ಡ್ ಫ್ರಮ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಥವಾ ಹಿ ಹ್ಯಾಸ್ ಬೀನ್ ಸಸ್ಪೆಂಡೆಡ್ ಇದನ್ನು ಸೇರಿಸ್ಬೋ ಇದನ್ನ ಮುಂಚೆ ಹೇಳ್ಬೋದು ಹಿ ಹ್ಯಾಸ್ ಬೀನ್ ಸಸ್ಪೆಂಡೆಡ್ ಫ್ರಮ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಬೈ ಇಂಗ್ಲೆಂಡ್ ಅಂಡ್ ವೇಲ್ಸ್ ಕ್ರಿಕೆಟ್ ಬೋರ್ಡ್ ಅಂತ ಕೂಡ ಹೇಳ್ಬೋದು ಓಕೆ ಸೊ ಈ ರೀತಿಯಾಗಿ ನೀವು ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡಿದ್ರೆ
ಆದಷ್ಟು ನಿಮಗೆ ಪ್ರತಿದಿನ ವಾಕ್ಯಗಳನ್ನು ಮಾಡ್ತಾ ಇರಬೇಕು. ನಾನು ಎಕ್ಸಾಮ್ ಡೇಟ್ ಅನೌನ್ಸ್ ಆಗಲಿ, ಅವತ್ತಿನಿಂದ ನಾನು ಸ್ಟಾರ್ಟ್ ಮಾಡ್ತೀನಿ, ಈ ಥರ ಎಲ್ಲ ಇದ್ರೆ ನಾವು ಕಲೀಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಯಾಕಂದರೆ ದಿಸ್ ಕಮ್ಸ್ ವಿತ್ ಪ್ರಾಕ್ಟೀಸ್, ಓಕೆ, ನಾಟ್ ಬೈ ರೀಡಿಂಗ್, ದಿಸ್ ಕಮ್ಸ್ ವಿತ್ ಪ್ರಾಕ್ಟೀಸ್. ಸೊ ಇಲ್ಲಿಗೆ ಸೊ ಇವತ್ತಿನ ಸೆಷನ್ನ ನಾನು ಮುಗಿಸಿರ್ತೀನಿ. ಸೊ ನಿಮ್ಗೇನೇ ಡೌಟ್ಸ್ ಇದ್ರೂ ಡೆಫಿನೆಟ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ನೀವು ಯುನೋ ರಿಪ್ಲೈ ಮಾಡಿ, ಅಥವಾ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ, ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.